ಯಾರು ಚಡ್ಡಿ ಸುಡುತ್ತಿದ್ದಾರೆ ಯಾರು ಚಡ್ಡಿ ಲೆಟರ್ ಮೂಲಕ ಕಳಿಸುತ್ತಿದ್ದಾರೆ ಇದರ ಮೂಲಕ ಈ ಚಡ್ಡಿಗಳನ್ನು ಉಪಯೋಗಿಸಿ ಆ ಗುಂಡಿಗಳನ್ನು ಮುಚ್ಚಕಾಗಿದ್ದಿದ್ರೆ ಬಹುಶಃ ಅದಾರು ಒಂದು ರೀತಿಯಲ್ಲಿ ಸಹಾಯಕವಾಗ್ತಿತ್ತು ಈ ಚಡ್ಡಿ ಹೋರಾಟ ಜನಪರವೂ ಅಲ್ಲ ಸೈದ್ಧಾಂತಿಕ ವೈಚಾರಿಕ ವಿಷಯವೂ ಅಲ್ಲ ಇದರಿಂದ ರಾಜ್ಯದ ಅಭಿವೃದ್ಧಿ ಆಗುತ್ತಾ ಈ ರೀತಿಯ ಪ್ರಶ್ನೆಗಳು ನಾವಷ್ಟೇ ಅಲ್ಲ ಜನ ಕೂಡ ಕೇಳ್ತಿದ್ದಾರೆ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಬಿಟ್ಟು ಹುಡುಗಾಟಕ್ಕೆ ಕೆಲವು ಒಂದು ರಾಜಕೀಯ ವಿಷಯಗಳನ್ನು ಇಟ್ಕೊಂಡು ಇರುವಂತ ಪ್ರಮುಖ ಸಮಸ್ಯೆಗಳನ್ನ ಮುಚ್ಚಾಕ್ತಿದ್ದಾರೆ ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಪ್ರತಿಭಟನೆ ವೇಳೆ ಚಡ್ಡಿಗಳನ್ನು ತುಂಬಿದ್ದ ಒಂದು ಡಬ್ಬಿಯನ್ನ ಹೊತ್ತುಕೊಂಡು ಅವರು ಹೋಗ್ತಿರುವಂತ ಫೋಟೋ ಮತ್ತೆ ವಿಡಿಯೋಗಳು ಹರಿದಾಡ್ತಿದ್ವು ಇದನ್ನ ಕಂಡಂತ ವಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು ತಿರುಗೇಟ್ ಕೊಡಲೇಬೇಕಾಗಿತ್ತು ಕೊಟ್ಟರು ಕೂಡ ಉನ್ನತ ಪದಾಧಿಕಾರಕ್ಕೆ ನೀವು ಸದಾ ಅಸ್ಪೃಶ್ಯರು ಅಂದ್ರೆ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷ ಮತ್ತೆ ಸಂಘದಲ್ಲಿ ಉನ್ನತ ಪದಾಧಿಕಾರಿಗಳು ಯಾರಿದ್ದಾರೆ ಅವರು ನಿಮ್ಮನ್ನ ಅಸ್ಪೃಶ್ಯರಾಗಿ ನೋಡ್ತಾರೆ ಅಂತ ಯಾಕಂದ್ರೆ ಅವರು ಹಿಂದುಳಿದ ವರ್ಗದಿಂದ ಬಂದವರಲ್ವ ಇನ್ನ ಯಾರ್ಯಾರ್ದೋ ಚಡ್ಡಿ ಹೊತ್ತಿರುವುದು ನೋಡಿ ನೋವಾಯ್ತು ಅಂತ ಹೇಳೋದ್ರ ಜೊತೆಗೆ ಕಾಲು ಎಳಿತಾರೆ ತಮ್ಮ ಒಂದು ರಾಜಕಾರಣವನ್ನ ಕೂಡ ಬೆಳೆಸ್ತಾರೆ ಇತ ಮಾಜಿ ಸಂಸದ ಉಗ್ರಪ್ಪ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹರ್ಕಲು ಚಡ್ಡಿಗಳನ್ನು ಪ್ರಧಾನಿ ಮೋದಿಗೆ ನಾವು ಕಳಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಅವರು ಏನು ಹೇಳಿದ್ರು ಅಂದರೆ ನಿಮ್ಮ ಪ್ರತಿಭಟನೆ ಮಾಡೋ ಅಂತ ಸ್ವಾತಂತ್ರ್ಯವನ್ನು ನಾನು ಬೆಂಬಲಿಸ್ತೀನಿ ಆದರೆ ನೀವು ಮಾಡ್ತಿರೋದು ಗುಲಾಮಗಿರಿ ಅಂತ ಹೇಳಿ ನಾನು ಅದನ್ನು ಧಿಕ್ಕರಿಸ್ತೀನಿ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಹೇಳ್ತಾರೆ ಇಲ್ಲಿ ನಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳಿವೆ ಚಡ್ಡಿ ವಿವಾದವನ್ನು ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಚಡ್ಡಿ ರಾಜಕೀಯ ನಡೆಸಲಾಗ್ತಿದೆ ರಾಜ್ಯದಲ್ಲಿ ಚಡ್ಡಿ ಹೋರಾಟದಿಂದ ಯಾರಿಗೆ ಲಾಭ ಹೋರಾಟ ಜನಸಾಮಾನ್ಯರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಇನ್ನ ಹೋರಾಟ ಕೈಗೆತ್ತಿಕೊಳ್ಳುವಂತ ಜನಪರ ವಿಚಾರನ ಇದು ರಾಜ್ಯದ ಅಭಿವೃದ್ಧಿ ಬಿಟ್ಟು ಇದೇನಿದು ಚಡ್ಡಿ ವಿಷಯ ಹೀಗೆ ನಾವು ಇನ್ನು ಕೇಳ್ತಾ ಹೋದ್ರೆ 16 ಪ್ರಶ್ನೆ ಕೇಳಬಹುದು ಚಡ್ಡಿ ಇರೋದು ಮೈ ಮುಚ್ಚಿಕೊಳ್ಳೋದಿಕ್ಕೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಾವೆ ಗುಂಡಿ ಮುಚ್ಚರಪ್ಪ ಅಂದ್ರೆ ಇಲ್ಲಿ ಮೈ ಮುಚ್ಚಿಕೊಳ್ಳೋ ಚಡ್ಡಿ ಇಟ್ಕೊಳ್ಳೋ ಅದನ್ನ ರಾಜಕಾರಣ ಮಾಡ್ತಿರೋದು ಎಷ್ಟು ಸರಿ ಇಲ್ಲಿ 16 ರೀತಿಯ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಬಹಳ ನಿರತರಾಗಿದ್ದಾರೆ ಈ ತರದ ರಾಜಕಾರಣ ಮಾಡ್ಕೊಂಡು ಇನ್ನು ಎಲ್ಲಿಗೆ ಹೋಗುತ್ತೆ ಈ ಚಡ್ಡಿ ವಿವಾದ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ ಇವತ್ತಿನ ಬೆಳವಣಿಗೆ ಮೊದಲನೇದಾಗಿ ಈ ಚಡ್ಡಿ ವಿವಾದ ಶುರುವಾಗಿದ್ದು ಬಿಸಿ ನಾಗೇಶ್ ಅವರ ಮನೆ ಎದುರುಗಡೆ ಯುವ ಕಾಂಗ್ರೆಸ್ ಸದಸ್ಯರು ಚಡ್ಡಿಯನ್ನ ಸುಟ್ಟು ಪಠ್ಯಪುಸ್ತಕದಲ್ಲಿ ತಂದಿರುವಂತಹ ಬದಲಾವಣೆ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಆ ಸಿದ್ಧಾಂತವನ್ನು ಪ್ರೋತ್ಸಾಹಿಸೋದಕ್ಕೆ ಮತ್ತೆ ಬೇರೆ ಸಿದ್ಧಾಂತಗಳನ್ನು ಅಳಸ ಹಾಕೋದಕ್ಕೆ ಅನ್ನೋ ಒಂದು ಸಂದೇಶದ ಜೊತೆಗೆ ಅವ್ರು ಏನು ಚಡ್ಡಿ ಸುಡ್ಲಿಕ್ಕೆ ಹೋದ್ರು ಅಲ್ಲಿಂದ ಶುರುವಾಯಿತು ವಿವಾದ ಇವತ್ತು ಅವರಿಗೆ ಬೇಲ್ ಸಿಕ್ಕಿದೆ ಅದು ಈ ಚಡ್ಡಿ ಪ್ರಕರಣದ ಅಪ್ಡೇಟ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ